ಶ್ರೀ ಗುರುರಾಯರನ್ನು ನೆನೆಯುತ್ತಾ ಈ ದಿನದ ನಿಖರವಾದ ದಿನ ಭವಿಷ್ಯ ಹೇಗಿದೆಂದು ತಿಳಿದುಕೊಳ್ಳೋಣ ಬನ್ನಿ. ಮೇಷರಾಶಿ, ಖರ್ಚಿನ ಬಗ್ಗೆ ಇಂದು ನಿಯಂತ್ರಣ ಅಗತ್ಯ. ಮಕ್ಕಳ ಅಗತ್ಯಕ್ಕೆ ವೆಚ್ಚವನ್ನು ಇಂದು ಭರಿಸಬೇಕಾಗ್ಬೋದು. ಪ್ರಭಾವಿ ವ್ಯಕ್ತಿ ಪರಿಚಯದಿಂದ ಲಾಭವನ್ನು ಇಂದು ನೀವು ಪಡಿತೀರಾ. ವಿರೋಧಿಗಳಿಂದ ಎಚ್ಚರಿಕೆಯಾಗಿರಬೇಕು. ಕೆಲಸಗಳಲ್ಲಿ ಇವತ್ತು ಒತ್ತಡ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ದೂರ ಪ್ರಯಾಣ ಮಾಡುವ ಸಂದರ್ಭಗಳು ಇಂದು ಹೆಚ್ಚಾಗಿದೆ. ವೃಷಭ ರಾಶಿ, ಉದ್ಯೋಗಸ್ಥ ಮಹಿಳೆಯರಿಗೆ ಒತ್ತಡಗಳು ಇವತ್ತು ಹೆಚ್ಚು. ಗೆಳೆಯರಿಂದ ವೃಷಭ ರಾಶಿಯವರಿಂದು ಸಹಕಾರವನ್ನು ಪಡೆಯಲಿದ್ದಾರೆ. ಹಿರಿಯರಿಂದ ಬುದ್ಧಿಮಾತನ್ನು ಕೇಳಬಹುದು. ಹಣಕಾಸು ಮುಗ್ಗಟ್ಟು ಇವತ್ತು ಕಡಿಮೆ ಆಗುತ್ತೆ. ವಿರೋಧಿಗಳಿಂದ ಕುತಂತ್ರಗಳು ನಡೆಯಬಹುದು. ಎಚ್ಚರಿಕೆಯಿಂದಿರಿ. ಆದಾಯಕ್ಕಿಂತ ಇವತ್ತು ಖರ್ಚು ಹೆಚ್ಚಾಗುತ್ತೆ. ಪ್ರಯತ್ನಗಳಿಗೆ ಉತ್ತಮ ಫಲ ದೊರೆಯುತ್ತೆ. ಮಿಥುನ ರಾಶಿ, ನೂತನ ವ್ಯವಹಾರಗಳಲ್ಲಿ ಆಸಕ್ತಿ. ರಾಜ ವಿರೋಧಗಳು ನಡೆಯಬಹುದು. ಕೋರ್ಟ್ ಕೇಸ್ಗಳಲ್ಲಿ ವಿಳಂಬ ಆಗ್ಬೋದು. ಸ್ಥಳ ಬದಲಾವಣೆ ಆಗುತ್ತೆ. ವಿದ್ಯಾಭ್ಯಾಸದಲ್ಲಿ ಪ್ರಗತಿ. ವಾಹನ ಯೋಗವಿದೆ. ಯುತಶತ್ರುಗಳಿಂದ ತೊಂದರೆ ಆಗ್ಬೋದು. ಎಚ್ಚರಿಕೆಯಿಂದ ಇದ್ದರೆ ಮಿಥುನ ರಾಶಿಯವರಿಗೆ ಒಳ್ಳೆಯದು. ಕಟಕ ರಾಶಿ, ಸ್ತ್ರೀಯರಿಗೆ ಇವತ್ತು ಅತಿ ಹೆಚ್ಚು ಲಾಭದಾಯಕ ದಿನ. ವಸ್ತ್ರ ಖರೀದಿಗೆ ಒಳ್ಳೆಯ ದಿನ. ದೂರ ಪ್ರಯಾಣ, ಅಲ್ಪ ಲಾಭ, ಅಧಿಕ ಖರ್ಚು ಇಂದು ನಿಮ್ಮದಾಗುತ್ತೆ. ಮಕ್ಕಳಿಗೆ ಅನಾರೋಗ್ಯ ಸಮಸ್ಯೆಗಳು ಕಾಡ್ಬೋದು. ವಾಹನ ಚಾಲನೆಯಲ್ಲಿ ತೊಂದರೆ. ಶತ್ರುಗಳ ಬಾಧೆಯಿಂದ ಇವತ್ತು ಮುಕ್ತರಾಗ್ತೀರಾ. ಗುರಿ ಸಾಧಿಸಲು ಪರಿಶ್ರಮ ಅಗತ್ಯ. ಮಾತಿನ ಮೇಲೆ ನಿಗಾ ಇರಲಿ. ಬಾಕಿ ವಸೂಲಿಯನ್ನು ಇಂದು ನೀವು ಮಾಡಲಿದ್ದೀರಿ. ಸಿಂಹರಾಶಿ, ಅನ್ಯರಲ್ಲಿ ವೈಮನಸ್ಸು. ಪುಣ್ಯಕ್ಷೇತ್ರ ದರ್ಶನವನ್ನು ಮಾಡ್ತೀರಾ. ವಾಗ್ವಾದಗಳಲ್ಲಿ, ವಿವಾದಗಳಲ್ಲಿ ಸೋಲು ಇವತ್ತು ನಿಮ್ಮದಾಗುತ್ತೆ. ಮಾನಸಿಕ ವ್ಯಥೆ. ಆತ್ಮೀಯರನ್ನು ದ್ವೇಷ ಮಾಡುತ್ತೀರಿ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬರ್ತಾ ಇದೆ. ಪರಸ್ತ್ರೀಯಿಂದ ತೊಂದರೆ ಆಗ್ಬೋದು. ಎಚ್ಚರಿಕೆಯಿಂದಿರಿ. ಅಧಿಕ ತಿರುಗಾಟ. ಹಣಕಾಸಿನ ವಿಚಾರದಲ್ಲಿ ಸಾಧಾರಣ ಫಲಗಳನ್ನು ಸಿಂಹರಾಶಿಯವರು ಪಡಿತಾರೆ. ಕನ್ಯಾ ರಾಶಿ, ಮನಸ್ಸಿನಲ್ಲಿರ್ತಕ್ಕಂತಹ ಭಯ ಇವತ್ತು ನಿವಾರಣೆ ಆಗುತ್ತೆ. ಮದುವೆಗೆ ಯಾವುದೇ ರೀತಿಯಾದ ಅಡಚಣೆಗಳಿದ್ದರೆ ಎಲ್ಲವೂ ಇವತ್ತು ಸುಗಮವಾಗಿ ನಡೆಯುತ್ತೆ. ಇನ್ನು ದೂರ ಪ್ರಯಾಣ ಮಾಡಲಿದ್ದೀರಿ. ಮಾತಿನಿಂದ ಅನರ್ಥ. ಮಾತನಾಡುವ ಮುನ್ನ ಯೋಚಿಸಿ ಮಾತನಾಡಬೇಕು. ನೆಮ್ಮದಿ ಇಲ್ಲದ ಜೀವನ ಇವತ್ತು ನಿಮ್ಮದಾಗ್ಬೋದು. ಗಣೇಶನ ಪ್ರಾರ್ಥನೆಯನ್ನು ಮಾಡಿ ದಿನವನ್ನು ಆರಂಭ ಮಾಡಿದರೆ ಒಳ್ಳೆಯದು. ತುಲಾರಾಶಿ, ಆತ್ಮೀಯರ ವಿರೋಧ, ಹಣಕಾಸು ಅಡಚಣೆಗಳು ಇವತ್ತು ಎಲ್ಲ ಮುಕ್ತವಾಗುತ್ತೆ. ಯತ್ನ ಕಾರ್ಯಗಳಲ್ಲಿ ಜಯ ಇವತ್ತು ನಿಮ್ಮದೇ. ಎಲ್ಲಿ ಹೋದರೂ ಕೂಡ ಶಾಂತಿ ನೆಮ್ಮದಿಯಿಂದ ಇವತ್ತು ನೀವು ಬಾಳ್ತೀರಾ. ಕೋಪ ಇವತ್ತು ಕಡಿಮೆ ಮಾಡಿಕೊಂಡ್ರೆ ತುಲಾರಾಶಿಯವರಿಗೆ ಒಳ್ಳೆಯದು. ವೃಶ್ಚಿಕ ರಾಶಿ, ಸಮಾಜ ಸೇವಕರಿಗೆ ನಿಂದನೆ ಆಗ್ಬೋದು. ಆಲಸ್ಯ ಮನೋಭಾವದಿಂದ ದಿನವನ್ನು ಕಳೀತೀರಾ. ಗುರು ಹಿರಿಯರಲ್ಲಿ ಶ್ರದ್ಧೆ. ದುಃಖದಾಯಕ ಪ್ರಸಂಗಗಳು ಎದುರಾಗ್ಬೋದು. ಉದ್ಯೋಗದಲ್ಲಿ ಸ್ವಲ್ಪ ತೊಂದರೆಗಳು ಕಾಣ್ತಾ ಇದೆ. ಆರೋಗ್ಯದಲ್ಲಿ ಏರುಪೇರು. ಕುಟುಂಬದಲ್ಲಿ ಶಾಂತಿಯ ವಾತಾವರಣ ಕೂಡಿರೋದ್ರಿಂದ ಸಂಜೆ ವೇಳೆಗೆ ಎಲ್ಲವೂ ಸರಿ ಹೋಗುತ್ತೆ. ಧನಸ್ಸು ರಾಶಿ, ನೀಚ ಜನರಿಂದ ನೀವು ದೂರವಿದ್ರೇ ಒಳ್ಳೆಯದು. ತೀರ್ಥಕ್ಷೇತ್ರ ದರ್ಶನವನ್ನು ಮಾಡಿ ಬನ್ನಿ. ಕೃಷಿಕರಿಗೆ ಇವತ್ತು ಧನಸ್ಸು ರಾಶಿಯಲ್ಲಿ ಹೆಚ್ಚಾಗಿ, ಅದರಲ್ಲೂ ಕೃಷಿಕರಿಗೆ ಇವತ್ತು ಅಧಿಕವಾದ ಲಾಭದ ದಿನ ಅಂತಲೇ ಹೇಳ್ಬೋದು. ಮಕರ ರಾಶಿ, ಹೊಸ ಉದ್ಯೋಗ ಪ್ರಾಪ್ತಿಯಾಗುತ್ತದೆ. ಮಕರ ರಾಶಿಯವರಿಗೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ. ಊರೂರು ಸುತ್ತಾಟ ಇವತ್ತು ಸಾಧಾರಣವಾಗಿ ನಿಮಗೆ ಮಕರ ರಾಶಿಯವರು ಕಟ್ಟಿಟ್ಟ ಬುದ್ಧಿ. ಪ್ರಿಯಜನರ ಭೇಟಿಯನ್ನು ಮಾಡ್ತೀರಿ. ಯಾರನ್ನು ಕೂಡ ಹೆಚ್ಚು ನಂಬಲು ಹೋಗಬೇಡಿ. ಬಂಧು ಮಿತ್ರರ ಸಮಾಗಮ ಇಂದು ನಡೆಯುತ್ತೆ. ಕುಂಭರಾಶಿ, ಅಕಾಲ ಭೋಜನ ಇವತ್ತು ನಿಮ್ಮದಾಗಿರುತ್ತೆ. ಸ್ತ್ರೀಯರಿಗೆ ಇವತ್ತು ಅತಿ ಹೆಚ್ಚು ಅನುಕೂಲ. ತಾಳ್ಮೆಗಳು ಅತ್ಯಗತ್ಯ. ಕೋರ್ಟ್ ಕೇಸ್ಗಳಲ್ಲಿ ಜಯ ಇವತ್ತು ನಿಮ್ಮದಾಗುತ್ತೆ. ಯತ್ನ ಕಾರ್ಯಗಳಲ್ಲಿ ಸ್ವಲ್ಪ ಭಂಗ ಆಗ್ಬೋದು. ಕಾರ್ಯಗಳಲ್ಲಿ ವಿಳಂಬ ಆಗ್ಬೋದು. ಎಚ್ಚರಿಕೆಯಿಂದ ಇದ್ದರೆ ಕಾರ್ಯದಲ್ಲಿ ಯಶಸ್ಸನ್ನು ನೀವು ಪಡಿಬೋದು. ಮೀನರಾಶಿ, ಇಚ್ಛಿತ ಕಾರ್ಯಗಳಲ್ಲಿ ಆಸಕ್ತಿ. ಶುಭ ಸಮಾರಂಭಗಳಲ್ಲಿ ಭಾಗಿಯಾಗ್ತೀರಾ. ಉತ್ತಮ ಬುದ್ಧಿಶಕ್ತಿ ಇವತ್ತು ನಿಮ್ಮದಾಗುತ್ತೆ. ಆರೋಗ್ಯದಲ್ಲಿ ಇವತ್ತು ಚೇತರಿಕೆಯನ್ನು ಕಾಣ್ತೀರಾ. ಅಲ್ಪ ಪ್ರಗತಿ. ಗಣ್ಯ ವ್ಯಕ್ತಿಗಳ ಭೇಟಿಯನ್ನು ಮಾಡ್ತೀರಾ. ಉದ್ಯೋಗದಲ್ಲಿ ತೊಂದರೆ ಇದ್ದರೆ ಇವತ್ತು ಅದರಿಂದ ಮುಕ್ತರಾಗ್ತೀರಾ. ಸಾಲ ಮರುಪಾವತಿಯನ್ನು ಇವತ್ತು ಮಾಡಲು ನಿಮಗೆ ಶಕ್ತಿ ಇರುತ್ತೆ. ಈ ವಿಶೇಷವಾದ ಗುರುವಾರದ ದಿನ ಭವಿಷ್ಯದ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.